ಸೊ ಪ್ರಶ್ನೆ ಈ ರೀತಿಯಾಗಿದೆ ಸ್ನೇಹಿತರೆ, ಆರು ಅಂಕಿಯ ಗರಿಷ್ಠ ವರ್ಗ ಸಂಖ್ಯೆ ಯಾವುದು? ವಿಚ್ ಇಸ್ ದ ಬಿಗ್ಗೆಸ್ಟ್ ಸಿಕ್ಸ್ ಡಿಜಿಟ್ ಪರ್ಫೆಕ್ಟ್ ಸ್ಕ್ವಯರ್ ನಂಬರ್? ಸೊ ವಿಚ್ ಇಸ್ ದ ಬಿಗ್ಗೆಸ್ಟ್ ಸಿಕ್ಸ್ ಡಿಜಿಟ್ ಪರ್ಫೆಕ್ಟ್ ಸ್ಕ್ವಯರ್ ನಂಬರ್, ಬಿಗ್ಗೆಸ್ಟ್ ಸಿಕ್ಸ್ ಡಿಜಿಟ್ ಪರ್ಫೆಕ್ಟ್ ಸ್ಕ್ವಯರ್ ನಂಬರ್ ನೋಡಿ. ಸೊ ಆರು ಅಂಕಿಯ ಗರಿಷ್ಠ ಸಂಖ್ಯೆ ಯಾವುದು ಅಂತೇಳಿ ಫಸ್ಟ್ ಬರ್ಕೊಳ್ಳೋಣ ನಾವು. ಸೊ ಒಂಬತ್ತು 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 ಒಂಬತ್ತು, ಒಟ್ಟೆಷ್ಟು? ಒಂಬತ್ತು. ನೋಡಿ, ಬಿಳಿ, ಹತ್ತು, ನೂರು, ಸಾವಿರ, ಹತ್ತು ಸಾವಿರ, ಲಕ್ಷ. ಸೊ ಒಂಬತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು, ಇದು ಆರು ಅಂಕಿಯ ಒಂದು ಗರಿಷ್ಠ ಸಂಖ್ಯೆ. ಸೊ ನಮಗೆ ಬೇಕಾದಂತ ಪ್ರಶ್ನೆ ಯಾವುದು? ಆರು ಅಂಕಿಯ ಗರಿಷ್ಠ ವರ್ಗ ಸಂಖ್ಯೆ ಯಾವುದು? ಸೊ ಭಾಗಾಕಾರ ವಿಧಾನದಿಂದ ನಾವು ಏನನ್ನ ಕಂಡುಹಿಡಿಯೋಣ? ವರ್ಗ ಸಂಖ್ಯೆ, ವರ್ಗ ಮೂಲವನ್ನ ಕಂಡುಹಿಡಿಯೋಣ. ಅದಕ್ಕಿಂತ ಮೊದಲು ನಾವು ಎರಡು ಎರಡು ಸಂಖ್ಯೆಯ ಗುಂಪನ್ನು ಮಾಡ್ಕೋತೀವಿ. ಬಲಗಡೆಯಿಂದ ಎಡಗಡೆ ಬಂದಂತೆ ಒಟ್ಟು ಆರು ಸಂಖ್ಯೆಗಳಿವೆ. ಸೊ ಎರಡು ಸಂಖ್ಯೆಯ ಗುಂಪುಗಳು ಎಷ್ಟಾಗ್ತವೆ ಸ್ನೇಹಿತರೆ? ಎರಡು. ಒಂದು ಗುಂಪು ಒಂದ್ಸಲ ಮತ್ತೆ ನೋಡಿ. ಸೊ ಒಂಬತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು, ಒಂಬೈನೂರ ತೊಂಬತ್ತೊಂಬತ್ತು. ಸೊ ಒಂದು ಗುಂಪು, ಎರಡು ಗುಂಪು, ಇದು ಮೂರನೇ ಗುಂಪು ಸ್ನೇಹಿತರೆ. ಸೊ ತೊಂಬತ್ತೊಂಬತ್ತಿದೆ. ಸೊ ನಾವು ನೈನ್ ನೈನ್ ಜ ಏಟಿ ಒನ್ ಎಷ್ಟು ಹೋಗೋದು? ನೈನ್ ನೈನ್ ಜ ಏಟಿ ಒನ್ ಇಲ್ಲಿ ಕೂಡಿಸ್ಬೇಕು. ಒಂಬತ್ತು ಪ್ಲಸ್ ಒಂಬತ್ತು, ಸೊ ಒಂಬತ್ತು ಪ್ಲಸ್ ಒಂಬತ್ತು ಹದಿನೆಂಟು, ಮೈನಸ್ ಒಂಬತ್ತರಲ್ಲಿ ಒಂದು ಹೋದರೆ ಎಂಟು, ಒಂಬತ್ತರಲ್ಲಿ ಎಂಟು ಹೋದರೆ ಒಂದು. ಪುನಃ ಈ ಸಂಖ್ಯೆಗಳನ್ನು ಒಂದು ಗುಂಪನ್ನು ತಗೊಳ್ಬೇಕು. ತೊಂಬತ್ತೊಂಬತ್ತು ಎಷ್ಟಾಯ್ತು ರೀ? ಒಂದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು. ಇಲ್ಲಿ ಹದಿನೆಂಟಿದೆ. ಸೊ ಹದಿನೆಂಟು ಅಂದರೆ ನಾವು ಒಂದು ಬರ್ಕೊಂಡು ಅಂದರೆ ಎಷ್ಟಾಗುತ್ತೆ? ಒಂದೂರ ಎಂಬತ್ತೊಂದು. ಎರಡು ಬರ್ಕೊಂಡು ಅಂದರೆ ಒಂದೂರ ಎಂಬತ್ತೆರಡು. ಸೊ ಒಂದೂರ ಹತ್ತು, ಸೊ ಹದಿನೆಂಟು ನೋಡೋಣ. ಸೊ ನಾವಿಲ್ಲಿ ಒಂಬತ್ತು ಬರ್ಕೊಳ್ಳೋಣ ನೋಡಿ. ನೈನ್ ನೈನ್ ಜ ಏಯ್ಟಿ ಒನ್ ಕ್ಯಾರಿ ಏಟ್, ನೈನ್ ಏಟ್ ಜ ಸೆವೆಂಟಿ ಟೂ ಪ್ಲಸ್ ಏಟ್ ಏಯ್ಟಿ ಕ್ಯಾರಿ ಏಟ್, ನೈನ್ ಒನ್ ಜ ನೈನ್, ನೈನ್ ಪ್ಲಸ್ ಏಟ್ ಸೆವೆಂಟೀನ್ ನೋಡಿ. ಒಂಬತ್ತು ಎಂಬತ್ತೊಂದು ಕೈಲ ಎಂಟು, ಒಂಬತ್ತೆಂಟು ಎಪ್ಪತ್ತೆರಡು ಪ್ಲಸ್ ಎಂಟು ಎಂಬತ್ತು ಕೈಲ ಎಂಟು, ಒಂಬತ್ತು ಒಂದು ಒಂಬತ್ತು, ಒಂಬತ್ತು ಎಂಟು ಹದಿನೇಳು. ಸೊ ನಾವು ಎಷ್ಟು ಬರ್ಕೊಳ್ಬೇಕು? ಒಂಬತ್ತು ನೋಡಿ. ಒಂದೂರ ಎಂಬತ್ತೊಂಬತ್ತು, ಒಂಬತ್ತಲೇ ಒಂದು ಸಾವಿರದ ಏಳ್ನೂರ ಒಂದು. ಒಂಬತ್ತನ್ನ ಕೂಡಿಸ್ಕೊಳ್ಬೇಕು. ಫಸ್ಟ್ ಕೂಡಿಸಿ ಒಂಬತ್ತು ಪ್ಲಸ್ ಒಂಬತ್ತು ಹದಿನೆಂಟು ಕೈಲ ಒಂದು, ಒಂಬತ್ತು ಒಂದು ಪ್ಲಸ್ ಎಂಟು ಒಂಬತ್ತು ಒಂದು, ಇಲ್ಲಿ ಮೈನಸ್ ಮಾಡಿ ಒಂಬತ್ತು ಮೈನಸ್ ಒಂದು ಎಂಟು, ಒಂಬತ್ತು ಮೈನಸ್ ಸೊನ್ನೆ ಒಂಬತ್ತು, ಎಂಟರಲ್ಲಿ ಏಳು ಹೋದರೆ ಒಂದು ಸೊನ್ನೆ. ಸೊ ಈ ಗುಂಪನ್ನು ತೆಗೆದುಕೊಳ್ಳಿ, ಕೊನೆಯ ಗುಂಪನ್ನು ತೆಗೆದುಕೊಳ್ಳಿ. ಸೊ ಕೊನೆಯ ಗುಂಪು ತೊಂಬತ್ತೊಂಬತ್ತು. ಸೊ ಈಗ ಸಂಖ್ಯೆ ಹತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ನೋಡಿ ಸ್ನೇಹಿತರೆ, ಹತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು. ಇಲ್ಲಿ ಒಂದೂರ ತೊಂಬತ್ತೆಂಟಿದೆ, ನಾವು ಎಷ್ಟು ತಗೊಳ್ಳೋಣ? ಒಂದೂರ ತೊಂಬತ್ತೆಂಟು ಒಂಬತ್ತು ಬರ್ಕೊಳ್ಳೋಣ ನೋಡೋಣ. ಸೊ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಗುಣಲೆ ಒಂಬತ್ತು, ಒಂಬತ್ತು ಒಂದಲೇ ಒಂಬತ್ತು ಕೈಲ ಎಂಟು, ಒಂಬತ್ತೆಂಟಲೇ ಎಪ್ಪತ್ತೆರಡು ಪ್ಲಸ್ ಎಂಟು ಎಂಬತ್ತು ಕೈಲ ಎಂಟು, ಒಂಬತ್ತೊಂಬತ್ತು ಎಂಬತ್ತೊಂದು ಪ್ಲಸ್ ಎಂಟು, ಒಂಬೊಂಬಲೆ ಎಂಬತ್ತೊಂದು ಪ್ಲಸ್ ಎಂಟು ಎಂಬತ್ತೊಂಬತ್ತು ಕೈಲ ಎಂಟು, ಒಂಬತ್ತೊಂದು ಒಂಬತ್ತು ಒಂಬತ್ತು ಪ್ಲಸ್ ಎಂಟು ಹದಿನೇಳು. ಮತ್ತೊಂದು ಸಲ ನೋಡಿ ಸ್ನೇಹಿತರೆ, ಒಂಬೊಂಬಲೆ ಎಂಬತ್ತೊಂದು ಕೈಲ ಎಂಟು, ಒಂಬತ್ತೆಂಟಲೇ ಎಪ್ಪತ್ತೆರಡು ಪ್ಲಸ್ ಎಂಟು ಎಂಬತ್ತು ಕೈಲ ಎಂಟು, ಒಂಬೊಂಬಲೆ ಎಂಬತ್ತೊಂದು ಪ್ಲಸ್ ಎಂಟು ಎಂಬತ್ತೊಂಬತ್ತು ಕೈಲ ಎಂಟು, ಒಂಬತ್ತೊಂದು ಒಂಬತ್ತು ಒಂಬತ್ತು ಪ್ಲಸ್ ಎಂಟು ಹದಿನೇಳು. ಸೊ ಇಲ್ಲಿ ಒಂಬತ್ತು ಬರ್ಕೊಳ್ಬೇಕು, ಇಲ್ಲೂ ಕೂಡ ಒಂಬತ್ತು ಬರ್ಕೊಳ್ಬೇಕು. ಸೊ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಗುಣಲೆ ಒಂಬತ್ತು, ಹದಿನೇಳು ಸಾವಿರದ ಒಂಬೈನೂರ ಒಂದು ಸಬ್ಟ್ರಾಕ್ಟ್ ಮಾಡಿ ಒಂಬತ್ತರಲ್ಲಿ ಒಂದು ಹೋದ್ರೆ ಎಂಟು. ಸೊ ಒಂಬತ್ತು ಆಸ್ ಇಟ್ ಈಸ್ ಇದು ಈ ಕಡೆಗೆ ಒಂದು ತೊಗೊಳ್ಬೇಕು, ಹದಿನೆಂಟಾಗತ್ತೆ. ಹದಿನೆಂಟರಲ್ಲಿ ಒಂಬತ್ತು ಹೋದ್ರೆ ಒಂಬತ್ತು, ಇಲ್ಲಿ ಎಷ್ಟು ಉಳಿತೆ? ಎಂಟು, ಎಂಟರಲ್ಲಿ ಏಳು ಹೋದ್ರೆ ಒಂದು. ಸೊ ಇಲ್ಲಿ ಎಷ್ಟು ಬಂತು ಶೇಷ? ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು. ಈಗ ಗರಿಷ್ಠ ಸಂಖ್ಯೆಯಲ್ಲಿ ಇದನ್ನು ನಾವು ಕಳಿಬೇಕು. ಗರಿಷ್ಠ ಆರು ಅಂಕಿಯ ಗರಿಷ್ಠ ಸಂಖ್ಯೆ ಒಂಬತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೈನಸ್
सो आरु अंकीय गरिष्ठ वर्ग संख्या यावद्री आरु अंकीय गरिष्ठ वर्ग संख्ये स्नेहितरे वर्गमूल लक्ष तुम्हारे वर्गमूल एस्टे सो आरु अंकीय गरिष्ठ वर्ग संख्ये लक्ष तुम्हारे वर्गमूल कूड़ा सो ना प्रश्न रीति इत आरु अंकीय गरिष्ठ वर्ग संख्ये यावदप्प अंतंद्रे लक्ष तुम्हारे स्नेहितरे स्नेहितरे ಮೊದಲನೇ ಪ್ರಶ್ನೆ ಮತ್ತು ಎರಡನೇ ಪ್ರಶ್ನೆ ಮೊದಲನೇ ಪ್ರಶ್ನೆಗೂ ಮತ್ತು ಎರಡನೇ ಪ್ರಶ್ನೆಗೂ ಇರತಕ್ಕಂತ ವ್ಯತ್ಯಾಸ ಮೊದಲನೇ ಪ್ರಶ್ನೆಯಲ್ಲಿ ನಾವು ಆರು ಅಂಕಿಯ ಗರಿಷ್ಠ ವರ್ಗ ಸಂಖ್ಯೆಯನ್ನು ಕಂಡುಹಿಡಿದಿದ್ದೀವಿ ಸೋ ಎರಡನೇ ಪ್ರಶ್ನೆ ಏನಾಗಿದೆ ಅಂದ್ರೆ ಆರು ಅಂಕಿಯ ಕನಿಷ್ಠ ವರ್ಗ ಸಂಖ್ಯೆ ಯಾವುದು ವಿಚ್ ಇಸ್ ದ ಸ್ಮಾಲೆಸ್ಟ್ 6 ಡಿಜಿಟ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ವಿಚ್ ಇಸ್ ದ ಸ್ಮಾಲೆಸ್ಟ್ 6 ಡಿಜಿಟ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಸೋ So we know that which is the smallest six-digit number. So look, 1 lakh is the smallest six-digit number. Unit 10, 100, 1000, 10,000 lakh. So 1 lakh is the smallest six-digit number. So find the smallest six-digit number which is a perfect square by division method. So here, so balgade inda yeradu ankiya ondu gumpanna madkotta barona ondu. स्नेहितरे सो इल्ली हत्तिदे मोदले स्थानदल्ली हत्तु यादरिंद नाल्कु नाल्कु अंद्रे 16 आगुत्ते अदक्कागि नावु एनु तगोळ्ळोण मूर्ले 9 प्लस 3 अन्नु नावु कूडिसबेकु 10 रल्लि 9 होद्रे 1 सो 3 प्लस 3 6 ई 0 2 0 अन्नु तगोळ्ळकोळ्ळबेकु स्नेहितरे ईग 1 ನೋಡಿ 61 ಒಂದಲೇ 61 ಪುನಃ ಒಂದನ್ನ ಕೂಡಿಸಬೇಕು ಇಲ್ಲಿ ಮೊತ್ತ ಆಗುತ್ತೆ 2 ಈ ಕಡೆ ಕಳಿಬೇಕು 10 ರಲ್ಲಿ 9 ಹೋದ್ರೆ ಸಾರಿ 10 ರಲ್ಲಿ 1 ಹೋದ್ರೆ 9 ಇಲ್ಲಿ 9 ರಲ್ಲಿ 6 ಹೋದ್ರೆ ಎಷ್ಟು 3 ಸ್ನೇಹಿತರೆ ಈ ಗುಂಪನ್ನು ತೆಗೆದುಕೊಳ್ಳಿ 0 0 ನೋಡಿ ಇಲ್ಲಿ 62 ಇದೆ ನಾವು ಇಲ್ಲಿ ಒಂದ ವೇಳೆ 626 ತಗೊಂಡೆ ಅಂದ್ರೆ ಏನಾಗುತ್ತೆ ನೋಡಿ ಸ್ನೇಹಿತರೆ आर आर मूव कईल आर हनर् हद् कईल आर आर मूव प्लस ओके सो नो स्न सो आर सो गुण आर नूर इपत् गुणले आर एस्ट्री सविदार नोड़ सो कड़ोण हर आरोप नाकुद्रे नाकु एंट्रे सो लक्ष ना नल्वत्ना कलियोण नोड़ स्ने हर नाक्रे आरोप्रे ईद्रे एंटू अंद्रे 99,856 ಇದು ಎಂತ ಸಂಖ್ಯೆ ಆಗಿದೆ ವರ್ಗ ಸಂಖ್ಯೆ ಇದು ಇದರ ವರ್ಗಮೂಲ 316 ಆದ್ರೆ ಇದು ಎಷ್ಟು ಅಂಕಿಯ ಸಂಖ್ಯೆ ಇದು 5 ಅಂಕಿಯ ಸಂಖ್ಯೆ ಅದು ನಮಗೆ ಎಷ್ಟು ಬೇಕು 6 ಅಂಕಿಯ ಕನಿಷ್ಠ ಸಂಖ್ಯೆ ಬೇಕು ಸೋ 316 16 ರ ವರ್ಗ 99,856 सो नमगे बेकादंत संख्ये यावुदु 317 वर्ग अंद्रे यावुदु 317 वर्ग नमगे बेकु सो 317 अन्न 317 रिंद गुणिसि बंदिरतक्कंत गुणलब्ध एनागिरुत्तदे 6 अंकिय कनिष्ठ वर्ग संख्ये आगिरुत्तदे 749 ಕೈಲ 4 717 4 11 ಕೈಲ 1 73 21
ಒಂದು ಇಪ್ಪತ್ತೆರಡು. ಓಕೆ ಸ್ನೇಹಿತರೆ, ಒಂದು ಏಳು ಏಳು, ಒಂದೊಂದು ಒಂದು, ಒಂದು ಮೂರಲೆ ಮೂರು, ಮೂರರಿಂದ ಗುಣಿಸಿ ಮುನ್ನೂರ ಹದಿನೇಳನ್ನ, ಮೂರು ಏಳು ಇಪ್ಪತ್ತೊಂದು, ಕೈಲ ಎರಡು, ಮೂರೊಂದ್ಲೆ ಮೂರು, ಮೂರು ಎರಡು ಐದು, ಮೂರು ಮೂರಲೆ ಒಂಬತ್ತು. ಕೂಡಿಸಿ ಸ್ನೇಹಿತರೆ, ಒಂದು ಪ್ಲಸ್ ಏಳು ಎಂಟು, ಎರಡು ಪ್ಲಸ್ ಒಂದು ಪ್ಲಸ್ ಒಂದು ನಾಲ್ಕು, ಇದು ಹತ್ತು, ಕ್ಯಾರಿ ಒನ್, ದಿಸ್ ಈಸ್ ಟೆನ್. ಸೊ ಬಿಡಿ ಹತ್ತು ನೂರು, ಸಾವಿರ ಹತ್ತು ಸಾವಿರ, ಲಕ್ಷ. ಸೊ ಆರು ಅಂಕಿಯ ಕನಿಷ್ಠ ವರ್ಗ ಸಂಖ್ಯೆ, ಆರು ಅಂಕಿಯ ಕನಿಷ್ಠ ವರ್ಗ ಸಂಖ್ಯೆ ಒಂದು ಲಕ್ಷ ನಾಲ್ಕುನೂರ ಎಂಬತ್ತೊಂಬತ್ತು ಸ್ನೇಹಿತರೆ. ಸೊ ಆರು ಅಂಕಿಯ ಕನಿಷ್ಠ ವರ್ಗ ಸಂಖ್ಯೆ ಒಂದು ಲಕ್ಷ ನಾಲ್ಕುನೂರ ಎಂಬತ್ತೊಂಬತ್ತು, ಇದರ ವರ್ಗ ಸಂಖ್ಯೆ, ಇದರ ವರ್ಗ ಮೂಲ ಮುನ್ನೂರ ಹದಿನೇಳು. ನಾವು ಯಾವ ರೀತಿಯಾಗಿ ಮಾಡಿದ್ದೀವಿ ಒಂದ್ಸಲ ನೋಡೋಣ. ನಾವು ಮೊದಲಿಗೆ ಏನ್ ಬರ್ಕೊಂಡಿದ್ದೀವಿ, ಆರು ಅಂಕಿಯ ಕನಿಷ್ಠ ವರ್ಗ ಸಂಖ್ಯೆ ಬರ್ಕೊಂಡಿವಿ. ಭಾಗಾಕಾರ ವಿಧಾನದಿಂದ ನಾವು ವರ್ಗಮೂಲವನ್ನ ಕಂಡುಹಿಡಿತಾ ಇದ್ದೀವಿ. ಸ್ನೇಹಿತರೆ, ಇಲ್ಲಿ ಮುನ್ನೂರ ಹದಿನಾರು ಬಂತು. ಸೊ ಮುನ್ನೂರ ಹದಿನಾರು ಯಾವ ಸಂಖ್ಯೆಯ ಒಂದು ವರ್ಗ ಮೂಲವಾಗಿದೆ ಅಂದ್ರೆ, ಮುನ್ನೂರ ಹದಿನಾರು ಒಂದು ಮುನ್ನೂರ ಹದಿನಾರರ ಒಂದು ವರ್ಗ ಎಷ್ಟಾಗಿದೆ ಸ್ನೇಹಿತರೆ ಅಂದ್ರೆ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತಾರು. ಆದರೆ ನಾವು ಇದು ಐದಂಕಿಯ ಸಂಖ್ಯೆಯಾಗಿದೆ, ಅದಕ್ಕಾಗಿ ನಾವು ಮುನ್ನೂರ ಹದಿನೇಳರ ವರ್ಗ ಏನ್ ಬರ್ತದೆ, ಒಂದು ಲಕ್ಷ ನಾಲ್ಕುನೂರ ಎಂಬತ್ತೊಂಬತ್ತು ಸ್ನೇಹಿತರೆ. ಇದು ಒಂದು ಪೂರ್ಣ ವರ್ಗ ಸಂಖ್ಯೆಯಾಗಿದೆ ಸ್ನೇಹಿತರೆ. ಓಕೆ ಸರ್, ಎರಡು ಪ್ರಾಬ್ಲಮ್ ಎಟ್ ಎ ಟೈಮ್ ಮುಗಿಸ್ತೇನೆ ಸರ್. ಸೊ ಪ್ರಶ್ನೆ ಈ ರೀತಿಯಾಗಿದೆ ಸ್ನೇಹಿತರೆ, ಮೂರು ಸಾವಿರದ ಒಂದೂರ ಮೂವತ್ತಾರು ಈ ಸಂಖ್ಯೆಯನ್ನು ಒಂದು ಪೂರ್ಣ ಘನ ಸಂಖ್ಯೆಯನ್ನಾಗಿ ಮಾಡಲು ಅದನ್ನು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ. ವಾಟ್ ಈಸ್ ದ ಸ್ಮಾಲೆಸ್ಟ್ ನಂಬರ್ ವಿಚ್ ಈಸ್ ಮಲ್ಟಿಪ್ಲೈಡ್ ಟು 3136 ಟು ಮೇಕ್ ಇಟ್ ಎ ಪರ್ಫೆಕ್ಟ್ ಕ್ಯೂಬ್. ಸೊ ಯು ಅಂಡರ್ಸ್ಟ್ಯಾಂಡ್ ಹಿಯರ್, 3136 ಇಸ್ ದ ನಂಬರ್, ಇಟ್ ಈಸ್ ನಾಟ್ ಎ ಪರ್ಫೆಕ್ಟ್ ಕ್ಯೂಬ್. ಸೊ ವಾಟ್ ಈಸ್ ದ ಸ್ಮಾಲೆಸ್ಟ್ ನಂಬರ್ ಟು ಬಿ ಮಲ್ಟಿಪ್ಲೈಡ್ ದಿಸ್ 3136 ಟು ಮೇಕ್ ಇಟ್ ಎ ಪರ್ಫೆಕ್ಟ್ ಸ್ಕ್ವಯರ್. ಸೊ ವೆರಿ ಈಸಿ ಕ್ವಶನ್, ಲುಕ್ ಹಿಯರ್ ಚಿಲ್ಡ್ರನ್, ಲುಕ್ ಹಿಯರ್ ಸರ್. ಸೊ 3136, ಸೊ ರೈಟ್ ದಿಸ್ ಕ್ವಶನ್ ಎಸ್ ದ ಪ್ರೊಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್. ಮೂರು ಸಾವಿರದ ಒಂದೂರ ಮೂವತ್ತಾರನ್ನ ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಿರಿ. ನೋಡಿ ಸ್ನೇಹಿತರೆ, ಮೂರು ಸಾವಿರದ ಒಂದೂರ ಮೂವತ್ತಾರು ಒಂದು ಸಮಸಂಖ್ಯೆಯಾಗಿದೆ. ಇದು ಎರಡರಿಂದ ಭಾಗ ಹೋಗುತ್ತೆ ನೋಡಿ, ಎರಡು ಒಂದ್ಲೆ ಎರಡು ಹನ್ನೊಂದಾಗುತ್ತೆ, ಎರಡು ಐದ್ಲೆ ಹತ್ತು ಹದಿಮೂರು ಆಗುತ್ತೆ, ಎರಡು ಆರ್ಲೆ ಹನ್ನೆರಡು ಹದಿನಾರು ಆಗುತ್ತೆ, ಎರಡು ಎಂಟ್ಲೆ ಹದಿನಾರು, ಪುನಃ ಎರಡರಿಂದ ಹೋಗುತ್ತೆ ಯಾಕಂದ್ರೆ ಬಿಡಿ ಸ್ಥಾನದಲ್ಲಿ ಎಂಟಿದೆ. ನೋಡಿ ಸ್ನೇಹಿತರೆ, ಎರಡು ಏಳು ಹದಿನಾಲ್ಕು, ಎರಡು ಎಂಟ್ಲೆ ಹದಿನಾರು, ಎರಡು ನಾಲ್ಕಲೆ ಎಂಟು, ಪುನಃ ಎರಡರಿಂದ ಹೋಗುತ್ತೆ, ಎರಡು ಮೂರಲೆ ಆರು, ಎರಡು ಒಂಬತ್ತಲೆ ಹದಿನೆಂಟು, ಎರಡು ಎರಡಲೆ ನಾಲ್ಕು, ಪುನಃ ಎರಡರಿಂದ ಹೋಗುತ್ತೆ, ಎರಡು ಒಂದ್ಲೆ ಎರಡು ಹತ್ತೊಂಬತ್ತು, ಎರಡು ಒಂಬತ್ತಲೆ ಹದಿನೆಂಟು, ಎರಡು ಆರ್ಲೆ ಹನ್ನೆರಡು. ನೋಡಿ ಸ್ನೇಹಿತರೆ, ಎರಡು ಒಂಬತ್ತಲೆ ಹದಿನೆಂಟು, ಎರಡು ಎಂಟ್ಲೆ ಹದಿನಾರು, ಎರಡು ನಾಲ್ಕಲೆ ಎಂಟು, ಎರಡು ಒಂಬತ್ತಲೆ ಹದಿನೆಂಟು, ಏಳು ಏಳಲೆ ನಲವತ್ತೊಂಬತ್ತು, ಏಳು ಒಂದಲೆ ಏಳು. ಸೊ ನಾವು ಪೂರ್ಣ ವರ್ಗ ಸಂಖ್ಯೆ ಮಾಡಬೇಕು, ಮೂರರ ಅಪವರ್ತನಗಳ ಒಂದು ಗುಂಪನ್ನಾಗಿ ಮಾಡಬೇಕು. ಸೊ ನೋಡಿ, ಮೂರು ಸಾವಿರದ ಒಂದೂರ ಮೂವತ್ತಾರು ಸಮನಾಗಿದೆ, ಮೂರರ ಒಂದು ಗುಂಪು, ಎರಡರ ಒಂದು ಗುಂಪಾಗಿತ್ತು ಮೂರು, ಎರಡರ ಘಾತ ಮೂರು, ಮತ್ತೊಂದು ಗುಂಪಾಗುತ್ತೆ ಎರಡರ ಘಾತ ಮೂರು, ಆದರೆ ಏಳು ಎಷ್ಟಿವೆ ಸ್ನೇಹಿತರೆ, ಎರಡು. ಅಂದ್ರೆ ಏಳು ಇನ್ನೊಂದು ಏನ್ ಬೇಕು, ಇನ್ನೊಂದು ಏಳು ಬೇಕು, ಹೌದಿಲ್ಲ? ಯಾಕಂದ್ರೆ ಎರಡರ ಎರಡು ಸಂಖ್ಯೆಯ ಎರಡು ಅಂಕಿಯ ಒಂದು ಗುಂಪು ಎರಡು ಘಾತ ಮೂರು, ಮತ್ತೊಂದು ಎರಡರ ಘಾತ ಮೂರು, ಆದರೆ ಏಳು ಏನಾಗಿದೆ, ಏಳರ ಘಾತ ಎರಡಾಗಿದೆ ಸ್ನೇಹಿತರೆ. ಅದಕ್ಕಾಗಿ ಮೂರು ಸಾವಿರದ ಇದರ ಏಳರ ಘಾತ ಮೂರು ಬಂದಾಗ ಅದು ಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ. ಅದಕ್ಕಾಗಿ ಮೂರು ಸಾವಿರದ ಒಂದೂರ ಮೂವತ್ತಾರಕ್ಕೆ ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು ಸ್ನೇಹಿತರೆ, ಏಳು. ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಏಳು ಸ್ನೇಹಿತರೆ, ಕನಿಷ್ಠ ಸಂಖ್ಯೆ ಏಳು. ಇದು ನಮ್ಗೆ ಬೇಕಾದಂತಹ ಉತ್ತರ. ಸೊ ಎರಡನೇ ಪ್ರಶ್ನೆಯೂ ಕೂಡ ಇದೇ ರೀತಿಯಾಗಿದೆ. ಕೊಟ್ಟಿರ್ತಕ್ಕಂಥ ಸಂಖ್ಯೆ ಇಪ್ಪತ್ತಾರು ಸಾವಿರದ ಎರಡು ನೂರ ನಲವತ್ನಾಲ್ಕು. ಯಾವ ಕನಿಷ್ಠ ಸಂಖ್ಯೆಯಿಂದ ಇದನ್ನ ಗುಣಿಸಿದರೆ ಇದು ಒಂದು ಪೂರ್ಣ ಘನ ಸಂಖ್ಯೆ ಆಗುತ್ತೆ? ದ ಗಿವನ್ ನಂಬರ್ ಇಸ್ 26,244, ವಿಚ್ ಇಸ್ ದ ಸ್ಮಾಲೆಸ್ಟ್ ನಂಬರ್ ಟು ಬಿ ಮಲ್ಟಿಪ್ಲೈಡ್ ಟು ದಿಸ್ ನಂಬರ್
to make it perfect square. So write the given number as the product of its prime factors. Make the three numbers as the group. If any one number is less than the three group, so it is the minimum number to be multiplied to this number. So write this number as the product of prime factors. ಈ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳಾಗಿ ಬರೆಯಿರಿ. ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಿರಿ ಸ್ನೇಹಿತರೆ. ನೋಡಿ, ಸಮ ಸಂಖ್ಯೆ ಇದೆ, ಎರಡನೇ ಭಾಗ ಹೋಗುತ್ತೆ, ಎರಡು ಒಂದಲೆ, ಎರಡು ಮೂರಲೆ, ಎರಡು ಒಂದಲೆ, ಎರಡು ಎರಡಲೆ, ಎರಡು ಎರಡಲೆ, ಪುನಃ ಎರಡರಿಂದ ಹೋಗುತ್ತೆ. ನೋಡಿ ಸ್ನೇಹಿತರೆ, ಎರಡಾಗಲೆ ಹನ್ನೆರಡು, ಎರಡಾಗಲೆ ಹನ್ನೆರಡು ಹನ್ನೊಂದಾಗುತ್ತೆ, ಎರಡ ಇಲ್ಲ ಹತ್ತು, ಎರಡಾಗಲೆ ಹನ್ನೆರಡು, ಎರಡು ಒಂದಲೆ ಎರಡು, ಎರಡು ಒಂದಲೆ ಎರಡು. ನೋಡಿ ಸ್ನೇಹಿತರೆ, ಈ ಒಂದು ಸಂಖ್ಯೆ ಅಂದರೆ 6561 ಏನಿದೆ, ಈ ಸಂಖ್ಯೆ 6561 ಕೂಡಿಸಿ ಎಲ್ಲ ಅಂಕಗಳನ್ನು, ಆರು ಆರು ಹನ್ನೆರಡು, ಐದು ಪ್ಲಸ್ ಒಂದು ಆರು ಅಂದರೆ 18 ಆಗುತ್ತೆ. 18 ಅದರದ್ದು ಮೂರರಿಂದ ಭಾಗ ಹೋಗುತ್ತೆ ಸ್ನೇಹಿತರೆ. ಮೂರ ಎರಡಲೆ, ಮೂರ ಒಂದಲೆ ಅಂದರೆ 26 ಆಗುತ್ತೆ, ಮೂರ ಎಂಟಲೆ 24, 21 ಆಗುತ್ತೆ, ಮೂರ ಒಂದಲೆ ಮೂರು ಏಳೆ 21 ಕೂಡಿಸಿ ಸ್ನೇಹಿತರೆ 18 ಆಗುತ್ತೆ. ಪುನಃ ಮೂರರಿಂದ ಹೋಗುತ್ತೆ, ಮೂರು ಏಳೆ 21, ಮೂರ ಎರಡಲೆ ಆರು 27 ಆಗುತ್ತೆ, ಮೂರ ಒಂಬತ್ತಲೆ ಪುನಃ ಮೂರರಿಂದ ಹೋಗುತ್ತೆ, ಮೂರ ಎರಡಲೆ ಆರು, ಮೂರ ನಾಲ್ಕಲೆ 12, ಮೂರ ಮೂರಲೆ 9 ಪುನಃ ಮೂರರಿಂದ ಹೋಗುತ್ತೆ, ಮೂರ ಎಂಟಲೆ 24, ಮೂರ ಒಂದಲೆ 3 ಪುನಃ ಮೂರರಿಂದ ಹೋಗುತ್ತೆ, ಮೂರ ಎರಡಲೆ, ಮೂರ ಏಳಲೆ, ಮೂರ ಒಂಬತ್ತಲೆ, ಮೂರ ಮೂರಲೆ, ಮೂರ ಒಂದಲೆ. ಗುಂಪನ್ನು ಮಾಡಿ ಸ್ನೇಹಿತರೆ, ಒಂದು ಗುಂಪು, ಎರಡು ಗುಂಪು, ಇದು ಎರಡರದೇ ಒಂದು ಗುಂಪಾಗುತ್ತೆ, ಇದು ಕೂಡ ಎರಡರ ಒಂದು ಗುಂಪಾಗುತ್ತೆ. ನೋಡಿ ಸ್ನೇಹಿತರೆ, ನಾನು ಉತ್ತರವನ್ನು ಬರಿತಾ ಇದ್ದೀನಿ, 26,244. ನೋಡಿ, ಎರಡು ಎರಡರ ಕೇವಲ ಎರಡರ ಘಾತ ಎರಡಿದೆ, ಒಂದು ಕಡಿಮೆ ಆಗಿದೆ. ಇಲ್ಲಿ ಮೂರರ ಘಾತ ಮೂರು, ಇನ್ನೊಂದು ಗುಂಪು ಮೂರರ ಘಾತ ಮೂರು, ಆದರೆ ಇನ್ನೊಂದು ಗುಂಪಿಗೆ ಮೂರರ ಘಾತ ಎರಡು. ಸೊ ಇಲ್ಲಿ ಎರಡರ ಘಾತ ಎರಡಾಗಬೇಕಾದ್ರೆ ಇನ್ನೊಂದು ಎರಡು ಬೇಕು, ಇಲ್ಲಿ ಮೂರರ ಘಾತ ಮೂರಾಗಬೇಕಾದ್ರೆ ಇಲ್ಲೊಂದು ಏನು ಬೇಕು, ಇನ್ನೊಂದು ಮೂರು ಬೇಕು. ಸೊ ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಸ್ನೇಹಿತರೆ, ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಸ್ನೇಹಿತರೆ ಆರು, ಎರಡು ಗುಣಲೆ ಮೂರು ಆರು. ಸೊ ನಮಗೆ ಬೇಕಾದಂತಹ ಉತ್ತರ ಆರು. ಸೊ 26,244 ಸ್ನೇಹಿತರೆ ಆರರಿಂದ ಗುಣಿಸಿದಾಗ ಅದು ಒಂದು ಪೂರ್ಣ ಘನ ಸಂಖ್ಯೆಯಾಗಿ ಮಾರ್ಪಾಡಾಗ್ತದೆ. ಸೊ ದ 6 ಇಸ್ ದ ಸ್ಮಾಲೆಸ್ಟ್ ನಂಬರ್ ವಿಚ್ ಈಸ್ ಟು ಬಿ ಮಲ್ಟಿಪ್ಲೈಡ್ ಟು ದಿಸ್ ನಂಬರ್ ಟು ಮೇಕ್ ಇಟ್ ಎ ಪರ್ಫೆಕ್ಟ್ ಕ್ಯೂಬ್. ಓಕೆ ಸ್ನೇಹಿತರೆ, ಇದಕ್ಕೆ ವರ್ಗಮೂಲಕ್ಕೆ ಸಂಬಂಧಪಟ್ಟಿದಂತಹ ಇನ್ನೂ ಹಲವಾರು ರೀತಿಯ ಒಂದು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂತಹ ಪ್ರಶ್ನೆಗಳ ಬಗ್ಗೆ ನಾವು ಒಂದು ಡಿಸ್ಕಷನ್ ಅನ್ನು ಮುಂದಿನ ತರಗತಿಯಲ್ಲಿ ಮಾಡೋಣ. ಸೊ ಎಲ್ಲರಿಗೂ ಶುಭವಾಗಲಿ, ವಂದನೆಗಳು.